ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ವೆಜ್ ಫ್ರೈಡ್ ರೈಸ್ ಸಿಂಪಲ್ಲಾಗಿ ಹಾಗೆ ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇನ್ನು ಒಂದು ಪ್ಯಾನ್ನ ಬಿಸಿ ಮಾಡಿ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ನಂತರ ಈ ಥರ ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ, ನಾನು 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಇದನ್ನು ಹಾಕಿ ಒಂದು 3-4 ನಿಮಿಷ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡು ಒಂದು 1.5 ನಿಮಿಷ ಈಗ ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ಇದನ್ನು ತುಂಬ ಬೇಯಿಸ್ಕೋಬೇಕಂತ ಇಲ್ಲ, ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಬೇರೆ ಪ್ಲೇಟಿಗೆ ತೆಕ್ಕೊಂಬಿಡ್ತೀನಿ ನಾನು. ಈಗ ಇದರಲ್ಲೇ ನಾನು ಸಣ್ಣಗೆ ಹೆಚ್ಕೊಂಡಿರೋಂಥ ಬೀನ್ಸ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ನೀವೊಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ತುಂಬ ಪಲ್ಯ ಥರ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ತರಕಾರಿ ಎಲ್ಲ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ ಫ್ರೈಡ್ ರೈಸಲ್ಲಿ. ನಿಮಗೆ ಇಷ್ಟ ಆಗಿರೋದು ಯಾವುದೇ ತರಕಾರಿನೂ ಹಾಕೋಬೋದು. ಕ್ಯಾರೆಟ್ ಹಾಗೆ ಗ್ರೀನ್ ಪೀಸ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ಕ್ಯಾಪ್ಸಿಕಮ್ ತೆಗೆದಿರೋ ಪ್ಲೇಟಲ್ಲೇ ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಂಬಿಡ್ತೀನಿ. ನಾನೊಂದು ದೊಡ್ಡ ಪ್ಯಾನ್ ಇಟ್ಕೊಂಡು ಅದಕ್ಕೆ 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ 3 ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದ್ರದ್ದು ರಾ ಫ್ಲೇವರ್ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇಲ್ಲ ಫ್ರೈಡ್ ರೈಸಲ್ಲಿ ಅಂತಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷದಲ್ಲೇ ಇದು ರೆಡಿಯಾಗುತ್ತೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿರೋ ತರಕಾರಿನೂ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ನಾನು ಮಾಡಿಟ್ಕೊಂಡಿರೋಂಥ ಬಾಸುಮತಿ ರೈಸ್ನ ಹಾಕಿ, ಚಿಂಗ್ಸ್ ಶೇಜ್ವಾನ್ ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟ್ ಅಂತ ಸಿಗುತ್ತೆ, ಇದನ್ನು ಸೇರಿಸ್ಕೊಂಬಿಡ್ತೀನಿ. ರೈಸ್ ಹಾಕಿದ ನಂತರ ಇದನ್ನು 1 ಪ್ಯಾಕೆಟ್ ಮಸಾಲ ಹಾಕಿ, ನೀವು ಸುಮಾರು 6 ಕಪ್ಪಷ್ಟು ರೈಸ್ ಇದ್ದರೆ ಅದಕ್ಕೆ 1 ಪ್ಯಾಕೆಟ್ ಮಸಾಲ ಹಾಕಿದ್ರೆ ಸಾಕು. ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು, ಹಾಗೆ ಇದು ಹೆಲ್ದಿ ಕೂಡ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೈಡ್ ರೈಸ್ ರೆಡಿಯಾಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.